ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸ್. ಸೊ ನೋಡಿ, ಇವತ್ತಿನ ಒಂದು ಪ್ರಚಲಿತ ಘಟನೆಗಳ ಒಂದು ತರಗತಿಯನ್ನು ನೋಡೋಣ. ಸೊ ಎಂದಿನಂತೆ ಪ್ರಚಲಿತ ಘಟನೆಗಳ ಒಂದು ಕ್ಲಾಸನ್ನು ಇವತ್ತು ತಿಳಿದುಕೊಳ್ಳೋಣ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇನ್ಫಾರ್ಮೇಷನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮೀ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕ್ವೆಶನ್ಗೆ ಹೋಗೋಣ ನೋಡಿ. ಸಂಸತ್ತಿನ ಮೇಲೆ ಯಾವ ವರ್ಷ ಉಗ್ರರಿಂದ ದಾಳಿ ಮಾಡಲಾಗಿತ್ತು? ಸೊ ನಮ್ಮ ಸಂಸತ್ತಿನ ಮೇಲೆ ಉಗ್ರರಿಂದ ದಾಳಿ ಆಗಿರುತ್ತೆ, ಅದು ಯಾವ ವರ್ಷ ಅಂತ ಕೇಳಿದ್ರೆ, ಸೊ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತ ಕೇಳಿದ್ರೆ, ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 2001ರಲ್ಲಿ ನಮ್ಮ ಸಂಸತ್ತಿನ ಮೇಲೆ ಉಗ್ರರು ದಾಳಿ ಮಾಡಿರುತ್ತಾರೆ. ಸೊ ನೋಡಿ, ಡಿಸೆಂಬರ್ 13, 2001ರಂದು ಸಂಸತ್ತಿನ ಮೇಲೆ ಉಗ್ರರಿಂದ ದಾಳಿ ಆಗಿರುತ್ತೆ. ಸೊ ಅದು ನೋಡಿ ಈ ವರ್ಷಕ್ಕೆ ಹೋಲಿಸಿದರೆ 19 ವರ್ಷಗಳು ಆಗುವಂಥದ್ದು. ಇತಿಹಾಸದಲ್ಲಿ ಈ ದಿನ ಅಂತ ಕರಿತೀವಿ. ಇನ್ನು ಸಂಸತ್ತು ದಾಳಿಯ ಒಂದು ಆ ಕಹಿ ನೆನಪು ಇರುವಂಥದ್ದು ಏನಂದರೆ, 2001ರ ಡಿಸೆಂಬರ್ 19ರಂದು ಸಂಸತ್ತಿನ ಮೇಲೆ ಉಗ್ರರಿಂದ ದಾಳಿ ಮಾಡಿರ್ತಾರೆ. ನೋಡಿ, ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳೇ ಉಗ್ರರು ಏನು ಮಾಡಿರ್ತಾರೆ ಅಂದರೆ, ಸಂಸತ್ತಿನ ಮೇಲೆ ಒಂದು ದಾಳಿಯನ್ನು ಎಸಗಿರುವಂಥದ್ದು ಆಗಿರುತ್ತದೆ. ಸೊ ಈ ರೀತಿಯಾಗಿ ಇದರ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಇದೆ ನೋಡಿ, ಸಂಸತ್ತಿನ ದಾಳಿಯ ಒಂದು ಕಹಿ ನೆನಪು ಇರುವಂಥದ್ದು. ಸೊ ಅದು ಯಾವ ವರ್ಷ ನಮ್ಮ ಸಂಸತ್ತಿನ ಮೇಲೆ ದಾಳಿ ಮಾಡ್ತಾರೆ ಅಂತ ಕ್ವಶನ್ ಆಗ್ಬೋದು. ಸೊ ನೋಡಿ, 2001ರಲ್ಲಿ ಈ ದಾಳಿಯನ್ನು ಮಾಡುವಂಥದ್ದು ಡಿಸೆಂಬರ್ 13ರಂದು. ಸೊ ಒಂದು ಆ ಘಟನೆ ನಡೆದು ಇಂದಿಗೆ ಎಷ್ಟು 19 ವರ್ಷಗಳು ಕಳೆದು ಹೋಗಿರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಸೆಕೆಂಡ್ ಕ್ವಶನ್ ಏನಿದೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭದ್ರತೆಗಾಗಿ ಮಹಿಳಾ ಪಡೆಯನ್ನು ರಚಿಸಲಾಗಿದೆ? ಸೊ ಒಂದು ಮುಖ್ಯಮಂತ್ರಿಗಳಿಗೆ ಏನು ಮಾಡಿರ್ತಾರೆ, ಭದ್ರತಾ ಪಡೆ ರಚನೆಯನ್ನು ಮಾಡಿರ್ತಾರೆ, ಅದು ಕೂಡ ಮಹಿಳಾ ಭದ್ರತಾ ಪಡೆಯನ್ನು ರಚನೆ ಮಾಡಿರ್ತಾರೆ. ಯಾವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರೀತಿಯಾದ ಮಹಿಳಾ ಭದ್ರತಾ ಪಡೆಯನ್ನು ರಚನೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಸೊ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಏನಂತ ಕೇಳಿದ್ರೆ, ಆಪ್ಷನ್ ಎ ತಮಿಳುನಾಡು ಈಸ್ ದ ರೈಟ್ ಆನ್ಸರ್. ತಮಿಳುನಾಡಿನ ಮುಖ್ಯಮಂತ್ರಿಗಳಾದ MK Stalin ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, MK Stalin ಇವರಿಗೆ ಒಂದು ಭದ್ರತೆಗಾಗಿ ಮಹಿಳಾ ಭದ್ರತಾ ಪಡೆಯನ್ನ ರಚನೆ ಮಾಡಿರುವಂಥದ್ದು. ಸ್ಟಾಲಿನ್ ಭದ್ರತೆಗೆ ಮಹಿಳಾ ಪಡೆ, ತಮಿಳುನಾಡು ಮುಖ್ಯಮಂತ್ರಿಯಾಗಿರ್ತಕ್ಕಂಥ MK Stalin ಅವರಿಗೆ ಭದ್ರತೆಗಾಗಿ ವಿಶೇಷ ಮಹಿಳಾ ತಂಡವೊಂದನ್ನು ರಚನೆ ಮಾಡಲಾಗಿರುವಂಥದ್ದು. ಇನ್ನು ನೀಲಿ ಸಫಾರಿ ಸೂಟ್ ಧರಿಸಿ 9 ಮಹಿಳೆಯರು, ಸೊ ನೋಡಿ ಎಷ್ಟಿದ್ದಾರೆ ಈ ಭದ್ರತಾ ಪಡೆಯಲ್ಲಿ ಅಂದರೆ 9 ಜನ ಮಹಿಳಾ ಭದ್ರತಾ ಪಡೆಗಳು ಇದರಲ್ಲಿ ಇರುವಂಥದ್ದು. ಇನ್ನು ನೋಡಿ, ಇವರಿಗೆ X-95 ಮತ್ತು ಸಬ್ಮಷಿನ್ ಗನ್ಗಳು ಕೊಟ್ಟಿರ್ತಾರೆ, ಮತ್ತು AK-47 ಗನ್ಗಳು ಕೂಡ ಇವರಿಗೆ ನೀಡಿರುವಂಥದ್ದು ರಕ್ಷಣೆಗಾಗಿ. ಇನ್ನು ನೋಡಿ ಫ್ರೆಂಡ್ಸ್, ಏನಂದ್ರೆ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನವಾದ March 8ರಂದು, ಸೊ ನೋಡಿ ಪ್ರತಿ ವರ್ಷ March 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಆ ಒಂದು ದಿನದಂದು 8ರಂದು ಅಂದ್ರೆ March 8ರಂದು ಈ 9 ಜನರು ಈ ಪಡೆಗೆ ಸೇರ್ಪಡೆಗೊಳ್ಳುವಂಥದ್ದು. ಅಂದರೆ ಭದ್ರತಾ ಪಡೆಗೆ March 8ರಂದು ಈ ಒಂದು ಮಹಿಳೆಯರು ಈ ಭದ್ರತಾ ಪಡೆಗೆ ಸೇರ್ಪಡೆಗೊಳ್ಳುತ್ತಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು. ಸೊ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಯಾವ ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಭದ್ರತಾ ಪಡೆ ಇದು ಅಂತ ಕೇಳಿದ್ರೆ, MK Stalin ತಮಿಳುನಾಡಿನ ಮುಖ್ಯಮಂತ್ರಿಗಳು ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಗ್ಲೋಬಲ್ ಗ್ಲೋಬ್ ಪ್ರಶಸ್ತಿಗೆ ಭಾರತದ ಯಾವ ಚಿತ್ರವು ನಾಮನಿರ್ದೇಶನಗೊಂಡಿದೆ? ಗ್ಲೋಬಲ್ ಗ್ಲೋಬ್ ಪ್ರಶಸ್ತಿಗೆ ಇತ್ತೀಚೆಗೆ ನಾಮನಿರ್ದೇಶನಗೊಂಡ ಭಾರತದ ಚಲನಚಿತ್ರ ಯಾವುದು ಅಂತ ಕೇಳಿದ್ರೆ, ಸೊ ನೋಡಿ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ, ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, RRR ಅಂತ ಕರಿತೀವಿ. ಸೊ ಈ ಮೂವಿ ಏನ್ ಮಾಡಿದೆ, ಇತ್ತೀಚೆಗೆ ಗ್ಲೋಬಲ್ ಗ್ಲೋಬ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿರುವಂತ ಭಾರತದ ಒಂದು ಚಲನಚಿತ್ರ ಆಗಿರುವಂಥದ್ದು. ಇಲ್ಲಿ ನೋಡಿ, ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ RRR ಚಿತ್ರ ನಾಮನಿರ್ದೇಶನ. ಇನ್ನು ರಾಜನಮೌಳಿಯವರು ನಿರ್ದೇಶನ ಮಾಡಿರ್ತಕ್ಕಂತ ಈ ಆಕ್ಷನ್ ಚಿತ್ರ RRR ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ಅತ್ಯುತ್ತಮ ಚಿತ್ರ ಅಂತೇಳಿ ಇಂಗ್ಲಿಷೇತರ ಅತ್ಯುತ್ತಮ ಚಿತ್ರ ಹಾಗೂ ಅತ್ಯುತ್ತಮ ಮೂಲ ಹಾಡು ವಿಭಾಗಕ್ಕೆ ನಾಮನಿರ್ದೇಶನಗೊಂಡಿರುವಂಥದ್ದು. ಅಂದ್ರೆ ಇಂಗ್ಲಿಷೇತರ ಚಿತ್ರ ಅಥವಾ ಅತ್ಯುತ್ತಮ ಮೂಲ ಹಾಡು ವಿಭಾಗಕ್ಕೆ ಈ ಒಂದು ಚಿತ್ರ ನಾಮನಿರ್ದೇಶನಗೊಂಡಿರುವಂಥದ್ದು. ಇನ್ನು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಸಮಾರಂಭ ಏನ್ ಮಾಡಿರುತ್ತೆ ಅಂದ್ರೆ ನಡೆಯಲಿದ್ದು, ಇತ್ತೀಚೆಗೆ ಲಾಸ್ ಏಂಜಲೀಸ್ ಫಿಲ್ಮ್ ಕ್ರಿಕೆಟಿಕ್ ನೋಡಿ
ಕ್ರಿಟಿಕ್ ಅಸೋಸಿಯೇಷನ್ ನ್ಯೂಯಾರ್ಕ್ ಫಿಲ್ಮ್ ಕ್ರಿಟಿಕ್ ಸಂಸ್ಥೆ ರಾಜಮೌಳಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವ ನೀಡಿರುವಂಥದ್ದು. ಸೊ ನೋಡಿ, ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು ಆಸ್ಕರ್ ಪ್ರಶಸ್ತಿಗೆ ಮುನ್ನುಡಿ ಇದ್ದಂತೆ ಆಗಿರ್ತವೆ ಅಂತೇಳಿ ಹೇಳಿರುವಂಥದ್ದು. ಸೊ ಅದಕ್ಕೋಸ್ಕರ ಇದನ್ನು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಭಾರತದ ಚಿತ್ರ ಯಾವುದು ಅಂತ ಹೇಳಿದ್ರೆ ಅದು RRR ಅಂತ ಕರಿತೀವಿ. ಸೊ ನೋಡಿ, RRR ರಾಜಮೌಳಿ ನಿರ್ದೇಶನ ಮಾಡಿರುವಂತ ಚಿತ್ರ ಇದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ, ಒಂದು ನಿಮಿಷ. ಸೊ ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಸೊ ಸುಪ್ರೀಂ ಕೋರ್ಟ್ಗೆ ಒಂದು ನ್ಯಾಯಾಧೀಶರು ಇರ್ತಾರೆ, ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತ ಕೇಳಿದ್ರೆ ನೋಡಿ, ಆಪ್ಷನ್ ಸಿ ರಾಷ್ಟ್ರಪತಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿಗಳು ಏನು ಮಾಡಿರ್ತಾರೆ, ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥದ್ದು ಆಗಿರುತ್ತದೆ. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿ ನ್ಯಾಯಾಧೀಶ ದೀಪಂಕರ್ ದತ್ತಾ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸೊ ಇತ್ತೀಚೆಗೆ ಇದೇನು ನ್ಯೂಸಲ್ಲಿದೆ ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ನ ನೂತನ ಜಡ್ಜ್ ಆಗಿರ್ತಕ್ಕಂಥ, ನೂತನ ನ್ಯಾಯಾಧೀಶರಾಗಿರ್ತಕ್ಕಂಥ ದೀಪಂಕರ್ ದತ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದ್ದು. ಸೊ ನೋಡಿ, ಯಾರು ಅಂದರೆ ದೀಪಂಕರ್ ದತ್ತ ಅಂತ ಕರಿತೀವಿ. ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಾಧೀಶರಾಗಿ ದೀಪಂಕರ್ ದತ್ತ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಸೊ ಇದಕ್ಕೂ ಮುಂದೆ ನೋಡಿ, ಈಗ ಸುಪ್ರೀಂ ಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂತ ಕೇಳಿದ್ರೆ, ಸೊ ನೋಡಿ, ಮುಖ್ಯ ನ್ಯಾಯಾಧೀಶರು DY ಚಂದ್ರಚೂಡ ಅಂತ ಕರಿತೀವಿ. ಸೊ ನೋಡಿ, DY ಚಂದ್ರಚೂಡ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಸೊ ಅದೇ ರೀತಿಯಾಗಿ ಇನ್ನು ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಾಧೀಶರಾಗಿ ಇಲ್ಲಿ ದೀಪಂಕರ್ ದತ್ತಾ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಫ್ರೆಂಡ್ಸ್, ಇಲ್ಲಿ ಒಂದು ತಿಳಿದುಕೊಳ್ಳಬೇಕಾದ ಒಂದು ಮಾಹಿತಿ ಏನಂತ ಕೇಳಿದ್ರೆ, ಸಬ್ಜೆಕ್ಟ್ ಓರಿಯೆಂಟೆಡ್. ಇಲ್ಲಿ ನೋಡಿ, ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿರುವಂತ ವಿಷಯ. ಸೊ ನೋಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲಿರ್ತಾರೆ, ಮುಖ್ಯ ನ್ಯಾಯಾಧೀಶರು. ಸೊ ಅದೇ ರೀತಿಯಾಗಿ ಇನ್ನು ಉಳಿದ ನ್ಯಾಯಾಧೀಶರುಗಳನ್ನು ಕೂಡ ಆಯ್ಕೆ ಮಾಡುವಂಥದ್ದಾಗಿರುತ್ತದೆ. ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ಅಪ್ಪ ಅಂತ ಕೇಳಿದ್ರೆ, ಕೊಲಿಜಿಯಂ ಪದ್ಧತಿ ಅಂತ ಬರುತ್ತೆ ನೋಡಿ. ಕೊಲಿಜಿಯಂ, ಈ ಕೊಲಿಜಿಯಂ ಬಗ್ಗೆ ನಾನು ನಿನ್ನೆ ಒಂದು ತರಗತಿಯಲ್ಲೂ ಕೂಡ ಹೇಳಿದ್ದೀನಿ. ಕೊಲಿಜಿಯಂ, ಇದರ ಬಗ್ಗೆ ಹೇಳುವ ಒಂದು ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ ನೋಡಿ, ಸಂವಿಧಾನಕ್ಕೆ 99ನೇ ತಿದ್ದುಪಡಿಯನ್ನು ಮಾಡಿ ಕೊಲಿಜಿಯಮ್ಮನ್ನು ರದ್ದತಿ ಮಾಡಿ ರಾಷ್ಟ್ರೀಯ ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿರ್ತಾರೆ 2014. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಅರ್ಜಿ ಮೇಲ್ವಿಚಾರಣೆ ನಡೆಸಿ 2015 ಇದನ್ನು ರದ್ದತಿ ಮಾಡಿ ಮತ್ತೆ ಕೊಲಿಜಿಯಮ್ಮನ್ನು ಎತ್ತಿ ಹಿಡಿಯುವಂಥದ್ದು ಆಗಿರುತ್ತದೆ. ಸೊ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರುಗಳನ್ನು ಕೊಲಿಜಿಯಂ ಪದ್ಧತಿಯ ಮುಖಾಂತರ ಏನು ಆಯ್ಕೆ ಮಾಡ್ತಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂತ ಕೇಳಿದ್ರೆ, ಸೊ ಇಲ್ಲೋಡಿ, ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ತಾರೆ, ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ತಾವು ಇಚ್ಛಿಸುವಷ್ಟು ಮಂದಿ ಏನು ಸುಪ್ರೀಂ ಕೋರ್ಟ್ನ, ಹೈಕೋರ್ಟ್ನ ಅಥವಾ ನ್ಯಾಯಾಧೀಶರುಗಳ ಜೊತೆ ಸಮಾಲೋಚನೆಯನ್ನ ನಡೆಸಿ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಸೊ ನೋಡಿ, ಮುಖ್ಯ ನ್ಯಾಯಾಧೀಶರನ್ನ ಸಲಹೆ ಮೇರೆಗೆ ನೋಡಿ, ರಾಷ್ಟ್ರಾಧ್ಯಕ್ಷರು, ಇಲ್ಲಿ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡಿದ್ರು ಕೂಡ, ಸೊ ನೋಡಿ, ಪ್ರೆಸಿಡೆಂಟ್ ಇಲ್ಲಿರ್ತಾರೆ, ರಾಷ್ಟ್ರಾಧ್ಯಕ್ಷರು, ಇವರೇನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಮಂತ್ರಿ ಮಂಡಲ, ಸೊ ಈ ಕೇಂದ್ರ ಮಂತ್ರಿ ಮಂಡಲ ಮತ್ತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನಿರ್ತಾರಲ್ವಾ, ಸೊ ಇವರ ಒಂದು ಸಲಹೆ ಮೇರೆಗೆ ಉಳಿದ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವವರು ಯಾರು ಅಂತ ಕೇಳಿದ್ರೆ ಅದು ರಾಷ್ಟ್ರಪತಿಗಳು ಆಗಿರುವಂಥದ್ದು. ಅಂದ್ರೆ ಇಲ್ಲಿ ನೋಡಿ, ರಾಷ್ಟ್ರಪತಿಯವರ ಜೊತೆ ಸಮಾಲೋಚನೆ ನಡೆಸುವುದು ಅಂತ ಅರ್ಥ ಏನಂತ ಕೇಳಿದ್ರೆ, ಇವಾಗ ರಾಷ್ಟ್ರಪತಿಯವರು ನೋಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಒಂದು ಅಭಿಪ್ರಾಯವನ್ನ ತಿಳಿದುಕೊಂಡು ಮತ್ತೆ ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಉಳಿದ ನ್ಯಾಯಾಧೀಶರನ್ನು ಕೂಡ ಆಯ್ಕೆ ಮಾಡುವಂಥದ್ದು ಆಗಿರುತ್ತದೆ. ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಇದೆ. ಇನ್ನು ನ್ಯಾಯಾಧೀಶ ದೀಪಂಕರ್ ದತ್ತಾ ಅವರು 2030 ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಮುಂದುವರೆಯಲು ಅವಕಾಶವನ್ನ ಹೊಂದಿರುವಂಥದ್ದು ಆಗಿರುತ್ತದೆ. ಸೊ ಇನ್ನು ಮುಂಚೆ ಇವರು ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ, ಇವಾಗ ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರುವಂಥದ್ದು. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಯಾರು ಅಂತ ಕೇಳಿದ್ರೆ ಅದು ರಾಷ್ಟ್ರಪತಿಗಳು ಆಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ.
ಇತ್ತೀಚೆಗೆ ಉದ್ಘಾಟಿಸಲಾದ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇತ್ತೀಚೆಗೆ ಉದ್ಘಾಟಿಸಲಾದ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ಕಂಡುಬರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ, ನೋಡಿ ಇದು ಗೋವಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಸೊ ನೋಡಿ, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ನೋಡಿ, ಇದನ್ನ ಉದ್ಘಾಟಿಸಿದವರು ಯಾರು ಅಂತ ಕೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇದನ್ನ ಉದ್ಘಾಟನೆ ಮಾಡಿರ್ತಾರೆ. ಮೋಪಾ ವಿಮಾನ ನಿಲ್ದಾಣವನ್ನ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಗೋವಾದಲ್ಲಿ ನೂತನವಾಗಿ ನಿರ್ಮಿಸಲಾದ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರ್ತಾರೆ. ಇನ್ನು ಇದರ ಹೆಸರೇನಂತಂದ್ರೆ ನೋಡಿ, ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಸೊ ಇದು ಇವಾಗ ಉದ್ಘಾಟನೆಯಾಗಿದ್ದು, ಇದು ಗೋವಾದ ಜಗತ್ತಿನೊಂದಿಗೆ ಗೋವಾದ ಸಂಪರ್ಕ ಹೆಚ್ಚಿಗೆ ಮಾಡುವಂಥದ್ದು ಆಗಿರುತ್ತದೆ. ಸೊ ಇದರಿಂದ ಗೋವಾದ ಪ್ರವಾಸೋದ್ಯಮ ಬೆಳವಣಿಗೆಗೂ ಕೂಡ ಅನುಕೂಲ ಆಗಲಿದೆ. ಸೊ ಗೋವಾದ ಮೇನ್ ಬಿಸ್ನೆಸ್ ಏನಂತ ಕೇಳಿದ್ರೆ ನೋಡಿ, ಅಲ್ಲಿ ಮೇನ್ ಇನ್ಕಮ್ ಸೋರ್ಸ್ ಅಂದ್ರೆ ನೋಡಿ ಎಲ್ಲಿಂದ ಬರುತ್ತೆ ಅಂದ್ರೆ ಪ್ರವಾಸೋದ್ಯಮ. ಸೊ ಇದರ ಮೇನ್ ಸೋರ್ಸ್ ಬರುವಂತದ್ದು ಗೋವಾಗೆ ಅಂದ್ರೆ ಪ್ರವಾಸೋದ್ಯಮ, ಟೂರಿಸಂ ನಿಂದನೇ ಅವರಿಗೆ ಮೇನ್ ಇನ್ಕಮ್ ಸೋರ್ಸ್ ಇರುವಂತದ್ದು. ಸೊ ಇದಕ್ಕೆ ಕೂಡ ಅದು ಮೋಪಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನುಕೂಲ ಆಗಲಿದೆ ಅಂತೇಳಿ ಹೇಳುವಂತದ್ದು ಆಗಿರುತ್ತದೆ. ಮೋಪಾ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಸೊ ಇದನ್ನ ಮನೋಹರ್ ಪರಿಕರ್ ಅವರ ಒಂದು ನೆನಪಿಗಾಗಿ, ನೋಡಿ ಗೋವಾದ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಗೋವಾದ ಆರ್ಥಿಕತೆಯನ್ನ ಉತ್ತೇಜನೆ ಮಾಡುವಂತದ್ದು. ಇನ್ನು ಇದು ಗೋವಾದ ಪ್ರಗತಿಗೆ ಮನೋಹರ್ ಪರಿಕರ್ ಅವರ ಪ್ರಯತ್ನಗಳಿಗೆ ಗೌರವ ಆಗಿರುವಂತದ್ದು ಅಂತ ಹೇಳಿಕೆ ನೀಡಿರುವಂತದ್ದು. ಸೊ ನೋಡಿ, ಗೋವಾದಲ್ಲಿ ಕಂಡು ಬರುವಂತ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬ್ಲೂ ಮಾರ್ಬಲ್ ಇದು ಒಂದು ಡ್ಯಾಶ್. ಸೊ ನೋಡಿ, ಬ್ಲೂ ಮಾರ್ಬಲ್ ಅನ್ನೋದು ಏನು? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುತ್ತದೆ ಬ್ಲೂ ಮಾರ್ಬಲ್ ಅಂತಕ್ಕಂಥದ್ದು. ಸೊ ಹಿಂಗಂದ್ರೆ ಏನು ಅಂತ ಕೇಳಿದ್ರೆ, ಸೊ ಇದು ಒಂದು ಛಾಯಾಚಿತ್ರ, ಚಲನಚಿತ್ರನ ಅಥವಾ ಪ್ರಾಣಿನ ಅಥವಾ ಅಂತರಿಕ್ಷ ನೌಕೆ ಹೆಸರ ಅಂತ ಕೇಳಿದ್ರೆ, ಫ್ರೆಂಡ್ಸ್ ಬ್ಲೂ ಮಾರ್ಬಲ್ ಇದು ಒಂದು ಛಾಯಾಚಿತ್ರ, ಇದು ಒಂದು ಫೋಟೋಗ್ರಫಿ ಆಗಿರುವಂಥದ್ದು. ಇಲ್ಲೋಡಿ, ಇದೇನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತ ಕೇಳಿದ್ರೆ, ಬ್ಲೂ ಮಾರ್ಬಲ್ಗೆ ಇವಾಗ 50 ವರ್ಷ. ಸೊ ಇವಾಗ ಇದಕ್ಕೆ 50 ವರ್ಷ ಅಂತ ಕರಿತೀವಿ. ಸೊ ಏನಿದು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಬ್ಲೂ ಮಾರ್ಬಲ್ ಇದೊಂದು ಅದ್ಭುತ ಛಾಯಾಚಿತ್ರವಾಗಿದ್ದು ನಮ್ಮ ಭೂಮಿಯನ್ನ ಕಣ್ಣೆದುರು ತಂದುಕೊಳ್ಳುವ ಬಗೆಯನ್ನೇ ಬದಲಿಸುವ ಚಿತ್ರ ಆಗಿರುವಂಥದ್ದು. ಸೊ ಇಲ್ಲಿ ನೋಡಿ ಏನಂತ ಕೇಳಿದ್ರೆ, ಇದು ಇಡೀ ಸುತ್ತಿನ ಭೂಮಿಯ ಮೊದಲ ಛಾಯಾಚಿತ್ರ ಆಗಿರತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಬಾರಿ ಮರು ಉತ್ಪಾದಿತ ಚಿತ್ರ ಅಂತೇಳಿ ನಂಬಲಾಗಿರುವಂಥದ್ದು. ಈ ಅಪರೂಪದ ಚಿತ್ರಕ್ಕೆ ಇವಾಗ 50 ವರ್ಷ ತುಂಬಿರುತ್ತದೆ. ಸೊ ಭೂಮಿಯು ಈ ಛಾಯಾಚಿತ್ರವು ಡಿಸೆಂಬರ್ 7, 1942. ಸೊ ನೋಡಿ, ಡಿಸೆಂಬರ್ 7, 1972 ಅಂತಿಮ ಅಪೋಲೋ ಮಿಷನ್, ಅಪೋಲೋ 17 ಸಿಬ್ಬಂದಿ ಚಂದ್ರನ ಮೇಲಿನ ಲ್ಯಾಂಡಿಂಗ್ ಕಾರ್ಯಾಚರಣೆಯಲ್ಲಿ, ಸೊ ಚಂದ್ರನ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಈ ಛಾಯಾಚಿತ್ರವನ್ನ ಸಂಗ್ರಹಿಸಿರ್ತಾರೆ. ಸೊ ಅದಕ್ಕೋಸ್ಕರ ಇದರ ಒಂದು ನೆನಪನ್ನ ನಾಸಾ ಏನ್ ಮಾಡಿದೆ ನೋಡಿ, ಇದರ 50ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಾಸಾ ಸಂಸ್ಥೆ, ಸೊ ನಾಸಾ ಸಂಸ್ಥೆ ಅಂತ ಕರಿತೀವಿ, ಇದನ್ನ ಏನು ಇನ್ಸ್ಟಾಗ್ರಾಮ್ನಲ್ಲಿ ಛಾಯಾಚಿತ್ರವನ್ನ ಹಂಚಿಕೊಂಡ ಒಂದು ಬಗೆ ಹೀಗಿರುವಂಥದ್ದು ಆಗಿರುತ್ತದೆ. ಸೊ ನೋಡಿ, ಇಂದು ಬ್ಲೂ ಮಾರ್ಬಲ್ ಅಂತೇಳಿ ನಾಸಾ ಸಂಸ್ಥೆ ತನ್ನ ನೋಡಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ಶೇರ್ ಮಾಡಿರುವಂಥದ್ದು ಆಗಿರುತ್ತದೆ. ಬ್ಲೂ ಮಾರ್ಬಲ್ ಇದೊಂದು ಛಾಯಾಚಿತ್ರ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇತ್ತೀಚೆಗೆ ಎಲ್ಲರೂ ನೋಡಿ, ಎಲನ್ ಮಾಸ್ಕ್ ಆಗ್ಬೇಕು ಇದು. ಸೊ ನೋಡಿ, ಎಲನ್ ಮಾಸ್ಕ್ ಅವರು ಟ್ವಿಟ್ಟರ್ನಲ್ಲಿ ಅಕ್ಷರದ ಮಿತಿಯನ್ನ ಎಷ್ಟಕ್ಕೆ ಏರಿಸಿದ್ದಾರೆ? ನಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು ಪ್ರಚಲಿತ ಘಟನೆಗಳ ತರಗತಿಯಲ್ಲೂ ಕೂಡ ನಾನು ಹೇಳಿದ್ದೀನಿ, ಟ್ವಿಟ್ಟರ್ ಅನ್ನ ಇತ್ತೀಚೆಗೆ ಯಾರು ಖರೀದಿಸಿದ್ದಾರೆ ಅಂತ ಕೇಳಿದ್ರೆ, ಎಲನ್ ಮಾಸ್ಕ್ ಅವರು ಖರೀದಿ ಮಾಡಿರ್ತಾರೆ ನೋಡಿ ಟ್ವಿಟ್ಟರ್. ಸೊ ಈ ಟ್ವಿಟ್ಟರ್ ಅನ್ನ ಎಲನ್ ಮಾಸ್ಕ್ ಅವರು ಖರೀದಿ ಮಾಡಿದ್ದಾರೆ. ಸೊ ಇದರ ಸಿಇಒ ಕೂಡ ಅವರೇ ಆಗಿರ್ತಾರೆ. ಇತ್ತೀಚೆಗೆ ಅವರು ಟ್ವಿಟ್ಟರ್ನಲ್ಲಿ ಒಂದು ಅಕ್ಷರದ ಅಂದ್ರೆ ಕ್ಯಾರೆಕ್ಟರ್ಸ್ ಮಿತಿಯನ್ನು ಅವರು ಹೆಚ್ಚಿಗೆ ಮಾಡಿರ್ತಾರೆ. ಸೊ ಅದು ಎಷ್ಟರ ಮಿತಿಯನ್ನ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 4,000 ಒಂದು ಅಕ್ಷರದ ಮಿತಿಯನ್ನು ಕೂಡ ಅವರು ಏರಿಕೆ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಟ್ವಿಟ್ಟರ್ನ ಸಿಇಒ ಆಗಿರ್ತಕ್ಕಂಥ ಎಲನ್ ಮಾಸ್ಕ್ ಅವರು ಸಾಮಾಜಿಕ ಜಾಲತಾಣವಾದ
ಸಾಮಾಜಿಕ ಮಾಧ್ಯಮದ ಒಂದು ವೇದಿಕೆಯ ಬಳಕೆದಾರರಿಗೆ ಅಚ್ಚರಿಯ ಸುದ್ದಿಯನ್ನು ಪ್ರಕಟಿಸಿದ್ದು. ನೋಡಿ, ಈ ಕಿರು ಬ್ಲಾಗಿಂಗ್ ವೇದಿಕೆಯಲ್ಲಿ ಪ್ರಕಟಿಸಬಹುದಾದ ಅಕ್ಷರಗಳ ಮಿತಿಯನ್ನು ಇವಾಗ 280ರಿಂದ, ಸೊ ನೋಡಿ ಎಲ್ಲಿಂದ ಎಲ್ಲಿಗೆ ಅಂದ್ರೆ 280ರಿಂದ ಒಟ್ಟು 4000 ಅಕ್ಷರದವರೆಗೂ, ಕ್ಯಾರೆಕ್ಟರ್ಸ್ ವರೆಗೂ ಇವರು ಏರಿಸುವುದಾಗಿ ಮಾಸ್ಕ್ ದೃಢಪಡಿಸಿರುವಂತದ್ದು ಆಗಿರುತ್ತದೆ. ಸೊ ಒಟ್ಟು 280 ಕ್ಯಾರೆಕ್ಟರ್ಸ್ ನಿಂದ 4000 ಕ್ಯಾರೆಕ್ಟರ್ಸ್ ವರೆಗೂ ಇದು ಏರಿಕೆ ಆಗಲಿದೆ ಅಂತೇಳಿ ಅವರು ತಿಳಿಸಿರುವಂತದ್ದು ಆಗಿರುತ್ತದೆ. ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಆಗಿರುತ್ತೆ. ಇನ್ನು ಇಲ್ಲಿ ನೋಡಿ, ಟ್ವಿಟರ್ ಮೂಲತಃ ಎಷ್ಟಿತ್ತು ಅಂತ ಕೇಳಿದ್ರೆ 140 ಕ್ಯಾರೆಕ್ಟರ್ ಇತ್ತು ಇದು ಸ್ಥಾಪನೆಯಾದಾಗ. ಇದರ ಮಿತಿಯೊಂದಿಗೆ ಆರಂಭ ಮಾಡಿರುತ್ತೆ, 140ರ ಒಂದು ಕ್ಯಾರೆಕ್ಟರ್ಸ್ ಮಿತಿಯಿಂದ ಅದು ಆರಂಭ ಮಾಡಿರುವಂಥದ್ದು. ಇನ್ನು ಕೆಲವು ವರ್ಷಗಳ ನಂತರ ಅದು 280ಕ್ಕೆ ಏರಿಕೆ ಮಾಡಿರುತ್ತೆ. ಆದರೆ ಟ್ವಿಟರ್ನ ನೂತನ ಸಿಇಒ ಆಗಿರ್ತಕ್ಕಂಥ ಎಲನ್ ಮಾಸ್ಕ್ ಅವರು ಇದನ್ನು 4000ವರೆಗೂ ಹೆಚ್ಚಿಸುವುದಾಗಿ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಇತ್ತೀಚೆಗೆ ಭಾರತ ಮತ್ತು ಚೀನಾದ ನಡುವೆ ನಡೆದ ಸಂಘರ್ಷವಾದ ತವಾಂಗ್ ಗಡಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಸೊ ತವಾಂಗ್ ಗಡಿಯಲ್ಲಿ ಮತ್ತೆ ಚೀನಾ ಭಾರತದ ಸಂಘರ್ಷ ನಡೀತಾ ಇದೆ. ಸೊ ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಫ್ರೆಂಡ್ಸ್ ನಮಗೆಲ್ಲ ಗೊತ್ತಿರುವ ಹಾಗೆ ಚೀನಾ ಮತ್ತೆ ಭಾರತದ ಬಾರ್ಡರ್ ಇಶ್ಯೂ ಮೇನ್ ಇರುವುದು ಅಂತ ಕೇಳಿದ್ರೆ ಅದು ಅರುಣಾಚಲ ಪ್ರದೇಶದಲ್ಲಿ. ಸೊ ಈ ತವಾಂಗ್ ಗಡಿ ಕೂಡ ಅಲ್ಲೇ ಬರುತ್ತೆ, ಅರುಣಾಚಲ ಪ್ರದೇಶದಲ್ಲಿ. ಇಲ್ಲೋಡಿ, ಮತ್ತೆ ಭಾರತ ಚೀನಾ ಸಂಘರ್ಷ, ಪುನಃ ಈಗ ವಿವಾದ ಏನಕ್ಕೆ ಉಂಟಾಗಿದೆ ಅಂತ ಕೇಳಿದ್ರೆ, ನೋಡಿ, ಚೀನಾ ತನ್ನದೆಂದು ಹೇಳಿಕೊಳ್ಳುವ ಅರುಣಾಚಲ ಪ್ರದೇಶದ ತವಾಂಗ್ ಗಡಿಯ ಹಲವು ಭಾಗಗಳಲ್ಲಿ ಚೀನಾ ಸೇನಾಪಡೆ ಹಾಗೂ ಭಾರತದ ಸೇನಾಪಡೆಗಳು ಒಂದು ಕಾಯುತ್ತಿರುವ ಹಾಗೂ ತಮ್ಮ ಭಾಗಗಳ ರಕ್ಷಣೆಗೆ ಪ್ರಯತ್ನ ಮಾಡುವಂಥದ್ದಾಗಿರುತ್ತದೆ. ಸೊ ಇವಾಗ ಚೀನಾ ಮತ್ತೆ ತವಾಂಗ್ ಗಡಿಯಲ್ಲಿ ಖ್ಯಾತೆಯನ್ನು ತೆಗೆದಿರುವಂಥದ್ದು. ಇಲ್ಲಿ ನೋಡಿ, 2020ರಲ್ಲಿ ಏನಾಗಿರುತ್ತೆ, ಗಲ್ವಾನ್ ಕಣಿವೆಯಲ್ಲಿ ಸಂಘರ್ಷ ಆದ ಬಳಿಕ, ಇಲ್ಲಿ ನೋಡಿ 2020ರ ಒಂದು ಗಲ್ವಾನ್ ಕಣಿವೆ ಅಂತ ಕರಿತೀವಿ. ಇಲ್ಲಿ ಮೇಜರ್ ಸಂದೀಪ್ ಬಾಬು ಅವರು ಕೂಡ ವೀರಮರಣವನ್ನ ಅಪ್ತಾರೆ, ತಮಗೆಲ್ಲ ಗೊತ್ತಿರುವ ಹಾಗೆ. ಇನ್ನು ಇದಾದ ಬಳಿಕ ಮತ್ತೆ ತವಾಂಗ್ ಗಡಿಯಲ್ಲಿ, ನೋಡಿ, ತವಾಂಗ್ ಗಡಿಯಲ್ಲಿ ಮತ್ತೆ ಚೀನಾ ಏನ್ ಮಾಡಿದೆ, ಒಂದು ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಸೊ ಇಲ್ಲಿ ಭಾರತದ 6 ಭಾರತೀಯ ಯೋಧರಿಗೆ ಗಾಯಗೊಂಡಿರುತ್ತಾರೆ. ಮತ್ತೆ ಚೀನಾದ ಈ ಗಡಿಯಲ್ಲಿ, ನೋಡಿ, ಸಾರಿ, ಭಾರತದ ಈ ಒಂದು ತವಾಂಗ ಗಡಿಯಲ್ಲಿ ಚೀನಾದ ಒಟ್ಟು 300 ಸೈನಿಕರು ದಾಳಿಗೆ ಒಳಗಾಗಿರ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಈ ತವಾಂಗ್ ಗಡಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಬರುವಂಥದ್ದು. ಒಂದ್ಸಲ ಏನ್ ಮಾಡಿ, ಈ ಮ್ಯಾಪಲ್ಲಿ ಒಂದ್ಸಲ ನೋಡ್ಕೊಂಡ್ಬಿಡಿ, ತವಾಂಗ್ ಗಡಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಸಿಕ್ಕಿಂ ಇಲ್ಲಿದೆ, ಸಿಕ್ಕಿಂ ನಂತರ ಭೂತಾನ್. ನೋಡಿ, ಈ ಅರುಣಾಚಲ ಪ್ರದೇಶ ಇದಿಷ್ಟೇನಂತ ಕರಿತೀವಿ, ಅರುಣಾಚಲ ಪ್ರದೇಶ ಅಂತ ಕರಿತೀವಿ. ಒಂದ್ ನಿಮಿಷ. ಸೊ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ತವಾಂಗ್ ಗಡಿ. ಸೊ ಇಲ್ಲೇನು ಗುರುತಿಸಿದಾರಲ್ಲ, ಇದು ತವಾಂಗ್ ಗಡಿ ಆಗಿರುತ್ತೆ. ಸೊ ಈ ರೀತಿಯಾಗಿ ನೋಡಿ, ರೆಡ್ ಇಂದ ಮಾರ್ಕ್ ಮಾಡಿದ್ದೀನಿ. ಸೊ ಇದು ತವಾಂಗ್ ಗಡಿ ಆಗಿರುತ್ತೆ. ಇಲ್ಲಿ ನೋಡಿ, ಇದೇ ಪ್ರದೇಶದಲ್ಲಿ ಇವಾಗ ಸಂಘರ್ಷ ನಡೀತಾ ಇರುವಂಥದ್ದು, ಭಾರತ ಮತ್ತು ಚೀನಾದ ನಡುವಿನ ತವಾಂಗ್ ಗಡಿ ಸಂಘರ್ಷ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಬ್ಲೂ ಚಂದಾದಾರರ ಸೇವೆ ಎಂಬುದು ಯಾವ ಸಾಮಾಜಿಕ ಮಾಧ್ಯಮದ ಪ್ರೀಮಿಯಂ ಸೇವೆಯಾಗಿದೆ? ಸೊ ಬ್ಲೂ ಚಂದಾದಾರರ ಸೇವೆ ಅಂತೇಳಿ ಇತ್ತೀಚೆಗೆ ಒಂದು ನ್ಯೂಸಲ್ಲಿರುವ ಒಂದು ಸಾಮಾಜಿಕ ಮಾಧ್ಯಮದ ಪ್ರೀಮಿಯಂ ಸೇವೆ ಯಾವುದು ಅಂತ ಕೇಳಿದ್ರೆ, ಅದು ಮತ್ತೆ ಯಾವುದು ಅಲ್ಲ, ಆಗ್ಲೇ ಹೇಳಿದೆ, ಟ್ವಿಟರ್. ನೋಡಿ, ಇದು ಕೂಡ ಟ್ವಿಟರ್ಗೆ ಸಂಬಂಧಪಟ್ಟಿರುವಂಥದ್ದು. ಟ್ವಿಟರ್ನ ಒಂದು ಎಲನ್ ಮಾಸ್ಕ್ ಅವರು ಖರೀದಿ ಮಾಡಿದ ನಂತರ ಅವರು ಸಾಕಷ್ಟು ಚೇಂಜಸ್ನ ಅದರಲ್ಲಿ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದಾರೆ. ಸೊ ನೋಡಿ, ಟ್ವಿಟರ್ನಲ್ಲಿ ಇತ್ತೀಚೆಗೆ ಬ್ಲೂ ಚಂದಾದಾರರ ಸೇವೆ ಅಂತೇಳಿ ಒಂದು ಪ್ರೀಮಿಯಂ ಒಂದು ಸೇವೆಯನ್ನು ಕೂಡ ಅವರು ತಂದಿರುವಂಥದ್ದು. ನೋಡಿ, ಪ್ರಮುಖ ಸಾಮಾಜಿಕ ಮಾಧ್ಯಮ ಕಂಪನಿಯಾಗಿರ್ತಕ್ಕಂಥ ಟ್ವಿಟರ್, ಇದು ಬಳಕೆದಾರರಿಗೆ ನೀಲಿ ಚೆಕ್ ಮಾರ್ಕ್ ಪಡೆಯಲು ಮತ್ತು ವಿಶೇಷ ವೈಶಿಷ್ಟ್ಯಗಳನ್ನು ಪ್ರವೇಶಿಸಲು ಟ್ವಿಟರ್ಗೆ ಬ್ಲೂ ಚಂದಾದಾರಿಕೆಗಳನ್ನು ಖರೀದಿಸಲು ಅವಕಾಶ ನೀಡ್ತಾ ಇದೆ. ನೋಡಿ, ಹಿಂದಿನ ಪ್ರಯತ್ನ ವಿಫಲವಾದ 1 ನಂತರ ಟ್ವಿಟರ್ ತನ್ನ ಪ್ರೀಮಿಯಂ ಸೇವೆಯನ್ನು ಪ್ರಾರಂಭಿಸಲು ಪ್ರಯತ್ನ ಮಾಡ್ತಾ ಇದೆ. ಇನ್ನು ನೀಲಿ ಚೆಕ್ ಮಾರ್ಕ್ ಅನ್ನು ಮೂಲತಃ ಕಂಪನಿಗಳು ಸೆಲೆಬ್ರಿಟಿಗಳಾಗಿರ್ಬೋದು, ಮತ್ತು ಸರ್ಕಾರಿ ಘಟಕಗಳಾಗಿರ್ಬೋದು, ಮತ್ತು ವೇದಿಕೆಯಿಂದ ಪರಿಶೀಲಿಸಿದ ಪತ್ರಕರ್ತರಿಗೆ ಮಾತ್ರ ನೀಡಲಾಗಿತ್ತು. ನೋಡಿ, ಇನ್ ಬ್ಲೂಟಿಕ್ ಬರುತ್ತೆ, ನೋಡಿ, ಈ ರೀತಿ ಬ್ಲೂಟಿಕ್ ಬರುತ್ತೆ, ತಾವೆಲ್ಲ ನೋಡಿರ್ತೀರಿ. ಸೊ ಆ ರೀತಿ ಬ್ಲೂಟಿಕ್ ಪಡೆದುಕೊಳ್ಳಲು ಇದನ್ನ ಇವಾಗ ಟ್ವಿಟರ್ ಏನ್ ಮಾಡಿದೆ, ಪ್ರೀಮಿಯಂ ಆಗಿ ಮಾಡಿದೆ. ಯಾರು ಬೇಕಾದ್ರೂ ಕೂಡ ಖರೀದಿ ಮಾಡ್ಬೋದು. ಮೊದಲೇನಿತ್ತು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಕಂಪನಿಗಳು ಅಂದ್ರೆ ರೆಕಗ್ನೈಸ್ಡ್ ಸೆಲೆಬ್ರಿಟಿಗಳಾಗಿರ್ಬೋದು, ಸರ್ಕಾರಿ ಘಟಕಗಳಾಗಿರ್ಬೋದು. ಸೊ ಈ ರೀತಿಯಾಗಿ ಅವರಿಗೆ ನೀಡ್ತಕ್ಕಂಥದ್ದು ಆಗಿರುತ್ತದೆ. ಈ ನೀಲಿ ಚಂದಾದಾರಿಕೆ ಅನ್ನೋದು ಟ್ವಿಟರ್ ಒಂದು ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸುದ್ದಿಯಲ್ಲಿ ಕಂಡು ಬಂದ
ಅಮೆರೇಸಿಯಂ ಶಕ್ತಿಗೆ ನೋಡಿ ಸಂಬಂಧಿಸಿದೆ. ಸುದ್ದಿಯಲ್ಲಿ ಕಂಡು ಬಂದ ಈ ಒಂದು ಅಮೆರೇಸಿಯಂ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಫ್ರೆಂಡ್ಸ್ ನೋಡಿ, ಇದೊಂದು ಪರಮಾಣು ತ್ಯಾಜ್ಯ ಅಂತ ಕರಿತೀವಿ. ಯಾವ ಶಕ್ತಿಗೆ ಇದೊಂದು ಸಂಬಂಧಪಟ್ಟಿದೆ ಅಂದ್ರೆ ಅಮೆರೇಸಿಯಂ ಇದೊಂದು ಪರಮಾಣು ತ್ಯಾಜ್ಯ ಅಂತ ಕರಿತೀವಿ. ಇಲ್ಲೋಡಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ESA ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಕರಿತೀವಿ. ಇದರೊಂದಿಗೆ ಕೆಲಸ ಮಾಡುವ ವಿಜ್ಞಾನಿಗಳು ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗಾಗಿ ಶಕ್ತಿ ನೀಡಲು ಅಮೆರೇಸಿಯಂ ಎಂಬ ಪರಮಾಣು ತ್ಯಾಜ್ಯದಿಂದ ಮಾಡಿದ ಬ್ಯಾಟರಿಗಳನ್ನ ಇವಾಗ ಅಭಿವೃದ್ಧಿಪಡಿಸಿರುತ್ತಾರೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ, ಅಮೆರೇಸಿಯಂ. ಇದರಿಂದ ಏನ್ ಮಾಡಿರ್ತಾರೆ, ಅಮೆರೇಸಿಯಂ ಎಂಬ ಪರಮಾಣುವಿನ ತ್ಯಾಜ್ಯದಿಂದ ಕೆಲವೊಂದು ಬ್ಯಾಟರಿಗಳನ್ನ ಅಭಿವೃದ್ಧಿಪಡಿಸಿರ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯೊಂದಿಗೆ ಕೆಲಸ ಮಾಡುವ ವಿಜ್ಞಾನಿಗಳು ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗಾಗಿ ಶಕ್ತಿಯನ್ನ ನೀಡಲು ಈ ಒಂದು ಬ್ಯಾಟರಿಗಳನ್ನ ಅಭಿವೃದ್ಧಿಪಡಿಸಿರ್ತಾರೆ. ಅದನ್ನ ಅಮೆರೇಸಿಯಂ ಎಂಬ ಪರಮಾಣು ತ್ಯಾಜ್ಯದಿಂದ ಅವರು ಅಭಿವೃದ್ಧಿ ಮಾಡಿರ್ತಾರೆ. ಇನ್ನು ಕತ್ತಲೆಯಲ್ಲಿ ಬಾಹ್ಯಾಕಾಶ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ತಂತ್ರಜ್ಞಾನವನ್ನ ದಶಕದ ಅಂತ್ಯದ ವೇಳೆಗೆ ಅಭಿವೃದ್ಧಿಪಡಿಸಲಾಗುವುದು ಅಂತೇಳಿ ಬಾಹ್ಯಾಕಾಶ ಸಂಸ್ಥೆ ನಿರೀಕ್ಷೆಯನ್ನ ಮಾಡಿರ್ತಾರೆ. ಚಂದ್ರನ ಬದಿ ಅಥವಾ ಸೌರಶಕ್ತಿ ಸೀಮಿತವಾಗಿರುವ ಸೌರವ್ಯೂಹದಿಂದ ದೂರದಲ್ಲಿರುವ ಪ್ರದೇಶಗಳಿಗೆ ಇದು ಯೂಸ್ ಆಗಲಿದೆ ಅಂತೇಳಿ ಅವರು ಹೇಳಿರುವಂತದ್ದು. ಸೊ ನೋಡಿ, ಅಮೆರೇಸಿಯಂ ಎಂಬ ಪರಮಾಣುವಿನ ತ್ಯಾಜ್ಯದಿಂದ ಕೆಲವೊಂದು ಬ್ಯಾಟರಿಗಳನ್ನ ಅಭಿವೃದ್ಧಿಪಡಿಸಿರ್ತಾರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವಿಜ್ಞಾನಿಗಳು. ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಪ್ರಕಾರ ಎಷ್ಟು ನದಿಗಳನ್ನ ಜೋಡಿಸುವ ಘಟಕಗಳನ್ನ ಗುರುತಿಸಲಾಗಿದೆ? ಸೊ ಇತ್ತೀಚೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ಕೆಲವೊಂದು ನದಿ ಜೋಡಣೆ ಘಟಕಗಳನ್ನು ಕೂಡ ಅವರು ಗುರುತನೆ ಮಾಡಿರ್ತಾರೆ. ಅದರಲ್ಲಿ ಎಷ್ಟು ನದಿಗಳನ್ನ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ, 30 ನದಿ ಜೋಡಣೆ ಘಟಕಗಳನ್ನ ಗುರುತಿಸಲಾಗಿರುತ್ತದೆ. ಸೊ ಇದಕ್ಕೆ ರೈಟ್ ಆನ್ಸರ್ ನೋಡಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು 20 ಅಂತ ಆಗಿದೆ, ಸರಿ ಮಾಡ್ಕೊಳ್ಳಿ. 30 ನದಿ ಜೋಡಣೆ ಘಟಕಗಳನ್ನ ಗುರುತಿಸಲಾಗಿದೆ ಅಂತೇಳಿ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಲೋಕಸಭೆಯಲ್ಲಿ ತಿಳಿಸಿರುವಂತದ್ದು. ನೋಡಿ, ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಜಲ ಅಭಿವೃದ್ಧಿ ಏಜೆನ್ಸಿ ಅಂತ ಕರಿತೀವಿ. ಸೊ ಅಂತರ್ಜಲಾನಯನ ವರ್ಗಾವಣೆಗಾಗಿ ಪೆನಿನ್ಸುಲರ್ ನದಿಗಳ ಘಟಕದ ಅಡಿಯಲ್ಲಿ 16 ಲಿಂಕ್ಗಳನ್ನ ಮತ್ತೆ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ಹಿಮಾಲಯದ ಘಟಕದ ಅಡಿಯಲ್ಲಿ 14 ಲಿಂಕ್ಗಳನ್ನ ಇದು ಗುರುತಿಸಿರುವಂತದ್ದು. ಸೊ ಒಟ್ಟು ನೋಡಿ ಏನಂದ್ರೆ, 39,317 ಕೋಟಿ ಕೇಂದ್ರದ ಬೆಂಬಲದೊಂದಿಗೆ ಒಟ್ಟು 44,605 ಕೋಟಿ ಅಂದಾಜು ವೆಚ್ಚದೊಂದಿಗೆ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆಗೆ ಅನುಮೋದನೆಯನ್ನ ನೀಡಲಾಗಿದೆ. ನೋಡಿ, ಕೆನ್ ಬೆಟ್ವಾ ನದಿ ಜೋಡಣೆ ಅಂತ ಕರಿತೀವಿ, ಕೆನ್ ಬೆಟ್ವಾ. ಸೊ ಇದು ನದಿ ಜೋಡಣೆ ಆಗಿರುವಂತದ್ದು, ಇದನ್ನ ನೆನಪಲ್ಲಿಟ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ. ಕೊನೆಯಲ್ಲಿ ಕ್ವಿಕ್ ಗ್ಲಾನ್ಸ್ ಅನ್ನ ಮಾಡೋಣ. ಸೊ ಲೆಟ್ ಮೀ ಸ್ಟಾರ್ಟ್. ಸಂಸತ್ತಿನ ಮೇಲೆ ಯಾವ ವರ್ಷ ಉಗ್ರರಿಂದ ದಾಳಿ ಮಾಡಲಾಗಿತ್ತು? ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಂದ್ರೆ, 2001 ಡಿಸೆಂಬರ್ 13 ಮಾಡಿರ್ತಾರೆ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭದ್ರತೆಗಾಗಿ ಮಹಿಳಾ ಪಡೆಯನ್ನ ರಚಿಸಲಾಗಿದೆ ಅಂತ ಕೇಳಿದ್ರೆ ಅದು ತಮಿಳುನಾಡು ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ನೋಡಿ, ಗ್ಲೋಬಲ್ ಗ್ಲೋಬ್ ಪ್ರಶಸ್ತಿಗೆ ಭಾರತದ ಯಾವ ಚಿತ್ರವು ನಾಮನಿರ್ದೇಶನಗೊಂಡಿದೆ ಅಂತ ಕೇಳಿದ್ರೆ ಅದು ರಾಜಮೌಳಿಯರ ನಿರ್ದೇಶನದಲ್ಲಿ ಕಂಡು ಬಂದ RRR ಚಿತ್ರ ಆಗಿರುತ್ತದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸುತ್ತಾರೆ ಅಂತ ಕೇಳಿದ್ರೆ ಅದು ರಾಷ್ಟ್ರಪತಿಗಳು ಆಗಿರುತ್ತಾರೆ. ಇತ್ತೀಚೆಗೆ ಉದ್ಘಾಟಿಸಲಾದ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಗೋವಾ ರಾಜ್ಯದಲ್ಲಿ ಕಂಡು ಬರುವಂತದ್ದು. ನೆಕ್ಸ್ಟ್ ನೋಡಿ, ಬ್ಲೂ ಮಾರ್ಬಲ್ ಇದು ಒಂದು ಏನು? ಸೊ ನೋಡಿ, ಬ್ಲೂ ಮಾರ್ಬಲ್ ಅನ್ನೋದು ಏನಿದೆ ಅಂದ್ರೆ ಇದು ಒಂದು ಛಾಯಾಚಿತ್ರ ಆಗಿರುವಂತದ್ದು. ಇದಕ್ಕೆ ಇವಾಗ 50 ತುಂಬಿರೋದ್ರಿಂದ ನಾಸಾ ಸಂಸ್ಥೆ ತನ್ನ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಇದನ್ನ ಶೇರ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಎಲನ್ ಮಾಸ್ಕ್ ಅವರು ಟ್ವಿಟರ್ ನಲ್ಲಿ ಅಕ್ಷರದ ಮಿತಿಯನ್ನ ಎಷ್ಟಕ್ಕೆ ಏರಿಸಿದ್ದಾರೆ ಅಂತ ಕೇಳಿದ್ರೆ ಒಟ್ಟು 4,000 ಕ್ಯಾರೆಕ್ಟರ್ಸ್ ಗೆ ಅದು ಏರಿಕೆಯನ್ನ ಮಾಡ್ತೀವಿ ಅಂತೇಳಿ ಅವರು ಹೇಳಿರುವಂತದ್ದು. ಇತ್ತೀಚೆಗೆ ಭಾರತ ಮತ್ತು ಚೀನಾದ ನಡುವೆ ನಡೆದ ಸಂಘರ್ಷವಾದ ತೈವಾನ್ ಗಡಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅದು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತದ್ದಾಗಿರುತ್ತದೆ. ಸೊ ಇದರ ಒಂದು ಪ್ಲೇಸ್ ಅನ್ನ ನಾನು ಇಲ್ಲಿ ಮ್ಯಾಪ್ ಅಲ್ಲಿ ಐಡೆಂಟಿಫೈ ಮಾಡಿದೀನಿ. ತಮ್ಗೆಲ್ಲ ಒಂದ್ಸಲ ಇದನ್ನ ನೋಡ್ಕೊಳ್ಳಿ, ಇದು ನಿಮ್ಗೆ ಎಕ್ಸಾಮ್ಗೆ ಬಂದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ನೀವು ನೋಡಿದ್ರೆ ಏನಾಗುತ್ತೆ, ಮೈಂಡ್ ಅಲ್ಲಿ ಲಾಂಗ್ ಟೈಮ್ ಉಳಿಯುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ನೋಡಿ, ಬ್ಲೂ ಚಂದಾದಾರರ ಸೇವೆ ಎಂಬುದು ಯಾವ ಸಾಮಾಜಿಕ ಮಾಧ್ಯಮದ ಪ್ರೀಮಿಯಂ ಸೇವೆ ಆಗಿದೆ ಅಂತ ಕೇಳಿದ್ರೆ ಇದು ಟ್ವಿಟರ್ನ ಒಂದು ಪ್ರೀಮಿಯಂ ಸೇವೆ ಆಗಿರುತ್ತದೆ. ಬ್ಲೂ ಚಂದಾದಾರರ ಸೇವೆ ಅಂತ ಕರಿತೀವಿ. ಇನ್ನು
ಸುದ್ದಿಯಲ್ಲಿ ಕಂಡು ಬಂದ ಅಮೆರೇಸಿಯಂ ಇದೊಂದು ಯಾವ ಶಕ್ತಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಇದೊಂದು ಪರಮಾಣು ತ್ಯಾಜ್ಯದಿಂದಾದ ಒಂದು ಶಕ್ತಿ ಅಂತ ಹೇಳಬಹುದು. ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಏನ್ ಮಾಡಿದೆ, ವಿಜ್ಞಾನಿಗಳು ಇತ್ತೀಚೆಗೆ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಬಳಕೆಯಾಗುವ ಒಂದು ಬ್ಯಾಟರಿಗಳನ್ನ ಕೂಡ ಅವರು ಅಭಿವೃದ್ಧಿಪಡಿಸಿರ್ತಾರೆ. ಅವರು ಅಮೆರೇಸಿಯಂ ಎಂಬ ಪರಮಾಣು ತ್ಯಾಜ್ಯದಿಂದ ಏನ್ ಮಾಡಿರ್ತಾರೆ, ಈ ಬ್ಯಾಟರಿಗಳನ್ನ ಅಭಿವೃದ್ಧಿಪಡಿಸಿರ್ತಾರೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಪ್ರಕಾರ ಎಷ್ಟು ನದಿಗಳನ್ನ ಜೋಡಿಸುವ ಘಟಕಗಳನ್ನ ಗುರುತಿಸಲಾಗಿದೆ ಅಂತ ಕೇಳಿದ್ರೆ, ಒಟ್ಟು 30 ಘಟಕಗಳನ್ನ ಗುರುತಿಸಲಾಗಿರುತ್ತದೆ. ಸೊ ಕೇಂದ್ರ ಜಲಶಕ್ತಿಯ ಸಚಿವರು ಯಾರಂತ ಕೇಳಿದ್ರೆ, ಫ್ರೆಂಡ್ಸ್ ನೋಡಿ, ಗಜೇಂದ್ರ ಸಿಂಗ್ ಶೇಖಾವತ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಗಜೇಂದ್ರ ಸಿಂಗ್ ಶೇಖಾವತ್. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತಾವೆ. ಇನ್ನು ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಕ್ಲಾಸ್ ಇಷ್ಟ ಆಗಿದ್ರೆ ತಾವೆಲ್ಲ ಲೈಕ್ ಮಾಡಬೇಕು, ಮತ್ತೆ ನೀವು ಲೈಕ್ ಮಾಡೋದ್ರಿಂದ ಇದು ಸಾಕಷ್ಟು ವಿದ್ಯಾರ್ಥಿಗೂ ಕೂಡ ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ನನ್ನ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜರ್ನಿ ಟುವರ್ಡ್ ಸಕ್ಸಸ್ ಅಂತೇಳಿ. ಇದರ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡಿರ್ತೀನಿ. ತಾವೆಲ್ಲ ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.